ಹಾಯ್ ಫ್ರೆಂಡ್ಸ್, 2019 ಮೈತ್ರಿ ಸರ್ಕಾರ ಬೀಳಿಸಿ ಬಿಜೆಪಿ ಸೇರಿದ ಶಾಸಕರಲ್ಲಿ ಈ ಸಲ ವಿನ್ ಆಗಿರೋದು 7 ಮಂದಿ ಮಾತ್ರ. 10 ಮಂದಿ ಸೋತಿದ್ದಾರೆ. ಗೆದ್ದವರಲ್ಲೂ ಹೆಚ್ಚಿನವರು ಕಷ್ಟದಲ್ಲಿ ವಿನ್ ಆಗಿದ್ದಾರೆ. ಆದರೆ ಇಂದಿಗೂ ಅದೇ ವರ್ಚಸ್ಸು ಹೊಂದಿರೋ ನಾಯಕ ಅಂದ್ರೆ ಬಾಂಬೆ ಬಾಯ್ಸ್ ಲೀಡರ್ ರಮೇಶ್ ಜಾರಕಿಹೊಳಿ. ಎಸ್, ಆಪರೇಷನ್ ಮಾಡಿದ್ರು, ಅಶ್ಲೀಲ ವಿಡಿಯೋ ರಿಲೀಸ್ ಆದ್ರೂ ಇವರ ಗತ್ತು ಕಡಿಮೆಯಾಗಿಲ್ಲ. ಹಾಗಾದ್ರೆ ಇಂತ ರಮೇಶ್ ಜಾರಕಿಹೊಳಿ ಬೆಳೆದು ಬಂದಿದ್ದು ಹೇಗೆ? ಇವರಿಗೂ ಡಿಕೆ ಶಿವಕುಮಾರ್ಗೂ ಆಗೋದಿಲ್ಲ ಯಾಕೆ? ಲಕ್ಷ್ಮಿ ಹೆಬ್ಬಾಳ್ಕರ್ ಕಂಡ್ರೆ ಸಿಡಿ ಉಂಡೆ ಆಗೋದು ಯಾಕೆ? ಹೆಂಡತಿ ಮಕ್ಕಳು ಯಾರು? ಇವರು ಮಾಡಿರೋ ಆಸ್ತಿ ಎಷ್ಟು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ರಮೇಶ್ ಜನನ ಮತ್ತು ಬಾಲ್ಯದ ಜೀವನ. ರಮೇಶ್ ಜಾರಕಿಹೊಳಿ 1960 ಮೇ 1 ಬೆಳಗಾವಿಯ ಗೋಕಾಕ್ನಲ್ಲಿ ಜನಿಸಿದ್ರು. ಇವರ ತಂದೆ ಲಕ್ಷ್ಮಣ್ ರಾವ್ ಜಾರಕಿಹೊಳಿ. ಲಕ್ಷ್ಮಣ್ ರಾವ್ 2 ಮದುವೆ ಆಗಿದ್ರು. ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ ಕುಟುಂಬ ಇದಾಗಿತ್ತು. 5 ಮಕ್ಕಳಲ್ಲಿ ರಮೇಶ್ ಜಾರಕಿಹೊಳಿ ದೊಡ್ಡವರು. ತಂದೆ ಲಕ್ಷ್ಮಣ್ ರಾವ್ ಜಾರಕಿಹೊಳಿ ಮೊದಮೊದಲು ಸಾರಾಯಿ ಬಿಸ್ನೆಸ್ ಮಾಡ್ತಿದ್ರು. ಆದ್ರೆ ಬೆಳಗಾವಿ ಭಾಗದಲ್ಲಿ ಸಕ್ಕರೆ ಬಿಸ್ನೆಸ್ ಉತ್ತುಂಗದ ಕಡೆ ಸಾಗಿದಾಗ ಲಕ್ಷ್ಮಣ್ ಕೂಡ ಸಾರಾಯಿ ಬಿಸ್ನೆಸ್ ಬಿಟ್ಟು ಸಕ್ಕರೆ ಬಿಸ್ನೆಸ್ ಹಿಡಿದ್ರು. ಇಂಥ ರಾಯಲ್ ಕುಟುಂಬದಲ್ಲಿ ಹುಟ್ಟಿದ ರಮೇಶ್ ಜಾರಕಿಹೊಳಿ ತಂದೆಯ ಉದ್ಯಮವನ್ನು ಹತ್ತಿರದಿಂದ ನೋಡಿಕೊಂಡು ಬೆಳೆದ್ರು. ದ್ವಿತೀಯ ಪಿಯುಸಿ ವರೆಗೆ ಓದಿದ ಇವರು ಡಿಗ್ರಿ ಕಾಲೇಜು ಮೆಟ್ಟಿಲು ಹತ್ತಿದ್ರು. ಆದ್ರೆ ಫಸ್ಟ್ ಇಯರ್ಗೆ ಕಾಲೇಜು ಬಿಟ್ರು. ಉದ್ಯಮದ ಜೊತೆ ರಾಜಕೀಯ ನಂಟು. ಉದ್ಯಮದಲ್ಲಿ ಸಕ್ಸಸ್ ಆಗ್ತಿದ್ದಂತೆ ರಾಜಕೀಯ ನಂಟು ಬೆಳೆಯೋದು ಕಾಮನ್. ಅದೇ ರೀತಿ ಜಾರಕಿಹೊಳಿ ಕುಟುಂಬಕ್ಕೂ ರಾಜಕೀಯ ಹತ್ತಿರವಾಯಿತು. ಕಾಲೇಜು ಬಿಟ್ಟ ರಮೇಶ್ ಜಾರಕಿಹೊಳಿ ಕೂಡ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡ್ರು. ನಂತರ ಕಾಂಗ್ರೆಸ್ ಸೇರಿದ್ರು. ಆಗಾಗಲೇ ತಮ್ಮ ಸತೀಶ್ ಕೂಡ ರಾಜಕೀಯದಲ್ಲಿ ತೊಡಗಿಸಿಕೊಂಡಾಗಿತ್ತು. ಆದ್ರೆ ಅವರಿಗೂ ಮುನ್ನ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟವರು ರಮೇಶ್ ಜಾರಕಿಹೊಳಿ. 1999 ವಿಧಾನಸಭೆ ಚುನಾವಣೆಯಲ್ಲಿ ಗೋಕಾಕ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದ್ರು. ಜೆಡಿಯುನ ನಾಯಕ್ ಚಂದ್ರಶೇಖರ್ ಸದಾಶಿವ ಅನ್ನೋರ ವಿರುದ್ಧ ಬರೋಬ್ಬರಿ 55,000 ಮತಗಳಿಂದ ಗೆದ್ದು ಶಾಸಕರಾದ್ರು. ಸೋಲಿಲ್ಲದ ಸರದಾರ ಈ ರಮೇಶ್ ಜಾರಕಿಹೊಳಿ. 2004 ವಿಧಾನಸಭೆ ಚುನಾವಣೆಯಲ್ಲಿ ರಮೇಶ್ ಜಾರಕಿಹೊಳಿ ಗೋಕಾಕ್ ಕ್ಷೇತ್ರದಿಂದ ಮತ್ತೊಮ್ಮೆ ವಿನ್ ಆದ್ರು. 2008 ಮತ್ತೆ ವಿನ್ ಆಗಿ ಹ್ಯಾಟ್ರಿಕ್ ಬಾರಿಸಿದ್ರು. 2013 ಗೆಲುವು ಕಂಡ ಇವರಿಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವ ಸ್ಥಾನ ನೀಡಲಾಯಿತು. ಸಣ್ಣ ಕೈಗಾರಿಕೆ ಮಿನಿಸ್ಟರ್ ಆದ್ರು. 2018 ಮತ್ತೆ ವಿನ್ ಆದ ರಮೇಶ್ ಜಾರಕಿಹೊಳಿಗೆ ಸಮ್ಮಿಶ್ರ ಸರ್ಕಾರದಲ್ಲಿ ಪೌರಾಡಳಿತ ಖಾತೆ ನೀಡಲಾಯಿತು. ಡಿಕೆ ಲಕ್ಷ್ಮಿ ಮೇಲೆ ರಮೇಶ್ಗೆ ಸಿಟ್ಟಾಕೆ. ಉತ್ತರದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಬೆಳೀತಿದ್ರೆ ದಕ್ಷಿಣದಲ್ಲಿ ಒಕ್ಕಲಿಗ ಸಮುದಾಯದ ಡಿಕೆ ಶಿವಕುಮಾರ್ ಬೆಳೀತಿದ್ರು. ರಾಜಕಾರಣದಲ್ಲಿ ಮತ್ತಷ್ಟು ಬೆಳೆಯೋ ಕನಸು ಹೊತ್ತಿದ್ದ ಡಿಕೆ ಶಿವಕುಮಾರ್ಗೆ ಉತ್ತರ ಕರ್ನಾಟಕದಲ್ಲೂ ಪ್ರಭಾವ ಬೆಳೆಸಿಕೊಳ್ಳೋದು ಅಗತ್ಯವಾಗಿತ್ತು. ಆಗ ಅವರು ಮುಂದೆ ಬಿಟ್ಟಿದ್ದೆ ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ರನ್ನ. ಸಹಕಾರಿ ಸಂಘಗಳಲ್ಲಿ ಕಂಟ್ರೋಲ್ ಹೊಂದಿದ್ದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೊದಲೆಲ್ಲ ಜಾರಕಿಹೊಳಿ ಉದ್ಯಮ ಸಾಮ್ರಾಜ್ಯದ ಜೊತೆಗೂ ಲಿಂಕ್ ಹೊಂದಿದ್ರು. ಆದ್ರೆ 2018 ಭೂ ಅಭಿವೃದ್ಧಿ ಬ್ಯಾಂಕ್ ಒಂದರ ಎಲೆಕ್ಷನ್ ನಲ್ಲಿ ಡಿಕೆಶಿ ಸಹಕಾರದಿಂದ ತನಗಿಷ್ಟವಾದ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ರು. ಇದು ರಮೇಶ್ ಜಾರಕಿಹೊಳಿಗೆ ಇಷ್ಟವಾಗ್ಲಿಲ್ಲ. ಅದು ಅಲ್ಲದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಶುಗರ್ ಬಿಸ್ನೆಸ್ ಗೆ ಕೈ ಹಾಕಿದ್ದು ಸಕ್ಕರೆ ಕೋಟೆ ಕಟ್ಟಿಕೊಂಡಿರೋ ರಮೇಶ್ ಬುಡಕ್ಕೆ ಇರುವೆ ಬಿಟ್ಟಂತಾಗಿತ್ತು. ಹೀಗಾಗಿ ಡಿಕೆ ಶಿವಕುಮಾರ್ ಮತ್ತು ರಮೇಶ್ ಜಾರಕಿಹೊಳಿ ನಡುವಿನ ಸಂಘರ್ಷ ಜೋರಾಗುತ್ತಲೇ ಹೋಯ್ತು. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಸತೀಶ್ ಮತ್ತು ರಮೇಶ್ ಬೆಳಗಾವಿ ರಾಜಕೀಯದಿಂದ ಡಿಕೆ ಶಿವಕುಮಾರ್ರನ್ನು ದೂರ ಇಡುವಂತೆ ವಾರ್ನಿಂಗ್ ಕೊಟ್ರು. ಆದ್ರೆ ಎಲ್ಲಾ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮೂವರು ನಾಯಕರನ್ನ ಸಮಾಧಾನ ಪಡಿಸಿದ್ರು. ಆದ್ರೆ 2018 ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಬಂದಾಗ ಇದು ಮಿತಿ ಮೀರಿ ಹೋಯ್ತು. ಬಂಡೆದ್ದ ಸಾಹುಕಾರ ಬಿತ್ತು ಸರ್ಕಾರ. ಹೌದು, 2019 ರಮೇಶ್ ಜಾರಕಿಹೊಳಿ ಅಸಮಾಧಾನ ಹೆಚ್ಚಾಗಿ ಬಂಡೆದ್ದರು. ಆಗ ಅವರಿಗೆ ಸಮ್ಮಿಶ್ರ ಸರ್ಕಾರದ ಒಂದಷ್ಟು ಶಾಸಕರು ಸಪೋರ್ಟ್ ಮಾಡಿದ್ರು. ಅವರೆಲ್ಲರ ನಾಯಕರಾದ ರಮೇಶ್ ಜಾರಕಿಹೊಳಿ ಕಮಲದ ಆಪರೇಷನ್ ಮಾಡಿಸಿಕೊಂಡ್ರು. ಹೀಗೆ ಸಮ್ಮಿಶ್ರ ಸರ್ಕಾರ ಬಿದ್ದು ಬಿಜೆಪಿ ಸರ್ಕಾರ ಬಂತು. ನಂತರ ನಡೆದ ಉಪಚುನಾವಣೆಯಲ್ಲಿ ರಮೇಶ್ ಜಾರಕಿಹೊಳಿ ವಿನ್ ಆದ್ರು. ಸಚಿವರೂ ಆಗಿ ಸಮ್ಮಿಶ್ರ ಸರ್ಕಾರದಲ್ಲಿ ಡಿಕೆ ಶಿವಕುಮಾರ್ ಪಡೆದಿದ್ದ ಜಲಸಂಪನ್ಮೂಲ ಸಚಿವರೂ ಆದ್ರು. 2021 ಅಶ್ಲೀಲ ವಿಡಿಯೋ ಸಂಕಷ್ಟ.
2021ರಲ್ಲಿ ರಮೇಶ್ ಜಾರಕಿಹೊಳಿಯದ್ದು ಎನ್ನಲಾದ ಅಶ್ಲೀಲ ವಿಡಿಯೋವನ್ನು ಬೆಳಕಿಗೆ ಬಂತು. ಹೀಗಾಗಿ ರಮೇಶ್ ಜಾರಕಿಹೊಳಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು. ಇದರ ಹಿಂದೆ ಮಹಾನಾಯಕ ಮತ್ತು ಮಹಾನಾಯಕಿ ಇದ್ದಾರೆ ಅಂತ ಆರೋಪಿಸಿದ್ರು ರಮೇಶ್. ಈ ನಡುವೆ 2023ರ ವಿಧಾನಸಭೆ ಚುನಾವಣೆ ಬಂತು. ಆಪರೇಷನ್ ನೇತೃತ್ವ, ಅಶ್ಲೀಲ ವಿಡಿಯೋದಂತ ಆರೋಪಗಳಿದ್ರು ರಮೇಶ್ ಜಾರಕಿಹೊಳಿ ಮೊದಲ ಬಾರಿಗೆ 1 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ವಿನ್ ಆದ್ರು. ಸತತ 7ನೇ ಗೆಲುವು ಇದಾಗಿತ್ತು. ಕುಟುಂಬ ಮತ್ತು ಮಕ್ಕಳು. ರಮೇಶ್ ಜಾರಕಿಹೊಳಿ ಜಯಶ್ರೀ ಅನ್ನೋರನ್ನ ಮದುವೆಯಾಗಿದ್ದಾರೆ. ಇವರು ಹೆಚ್ಚಾಗಿ ಎಲ್ಲೂ ಕಾಣಿಸಿಕೊಳ್ಳಲ್ಲ, ತಾವಾಯ್ತು ತಮ್ಮ ಮನೆ ಆಯ್ತು ಅಂತ ಇರ್ತಾರೆ. ಇನ್ನು ದಂಪತಿಗೆ ಸಂತೋಷ್ ಮತ್ತು ಅಮರ್ನಾಥ್ ಅನ್ನೋ ಇಬ್ಬರು ಮಕ್ಕಳಿದ್ದಾರೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿರುವ ಸಂತೋಷ್ 2016ರಲ್ಲಿ ಅಂಬಿಕಾ ಅನ್ನೋರನ್ನ ಮದುವೆಯಾದ್ರು. ಇನ್ನು ಮತ್ತೊಬ್ಬ ಮಗ ಅಮರ್ ಅಪ್ಪನಂತೆ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಸಲ ಜಾರಕಿಹೊಳಿ ತಮ್ಮ ಆಸ್ತಿ 49 ಕೋಟಿ ರೂಪಾಯಿ, ಅದೇ ರೀತಿ ಸಾಲ 43 ಕೋಟಿ ರೂಪಾಯಿ ಅಂತ ಘೋಷಿಸಿಕೊಂಡಿದ್ದಾರೆ. ಅದೇ 2018ರ ಚುನಾವಣೆಯಲ್ಲಿ ಇವರು 96 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ, 45 ಕೋಟಿ ರೂಪಾಯಿ ಮೌಲ್ಯದ ಸಾಲ ಘೋಷಿಸಿಕೊಂಡಿದ್ರು. ಕಳೆದ 5 ವರ್ಷದಲ್ಲಿ ಜಾರಕಿಹೊಳಿ ಆಸ್ತಿಯಲ್ಲಿ ದೊಡ್ಡ ಪ್ರಮಾಣದ ಇಳಿಕೆಯಾಗಿರೋದು ಕಾಣಬಹುದು. ಜಾರಕಿಹೊಳಿ ಬಳಿ 1 ಕೆಜಿ 152 ಗ್ರಾಂ ಚಿನ್ನ ಇದ್ರೆ ಪತ್ನಿ ಬಳಿ 400 ಗ್ರಾಂ ಚಿನ್ನ ಇದೆ. ಫ್ರೆಂಡ್ಸ್, ಇದು ಬೆಳಗಾವಿ ಸಾಹುಕಾರ ಅಂತ ಕರೆಯಲ್ಪಡೋ ರಮೇಶ್ ಜಾರಕಿಹೊಳಿ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.